ಎರಡನೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾರನ್ನ ಸಹಿಸಕ್ ಆಗದೆ ಒಂದು ದೊಡ್ಡ ಪಿತೂರಿಯನ್ನೇ ಇಡೀ ದೇಶದ ಉದ್ದಕ್ಕೂ ಕೂಡ ಇವತ್ತು ಬಿಜೆಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಒಂದು ಷಡ್ಯಂತ್ರವನ್ನ ಇವತ್ತು ನಡೆಸ್ತಾ ಇದೆ. ಈ ದೇಶದಲ್ಲಿ ಕರ್ನಾಟಕ ರಾಜ್ಯದ ತೆಗೆದುಕೊಂಡು ಬಡವರಿಗೆ ಸಹಾಯ ಮಾಡ್ತಾ ಇದೆಯಲ್ಲ, ಅದರ ವಿರುದ್ಧವಾಗಿ ಇವತ್ತು ಇಂತಹ ಒಂದು ಷಡ್ಯಂತ್ರವನ್ನ ಉನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗೆದಕ್ಕೆ ಏನು ಪ್ರಯತ್ನ ನಡೀತಾ. ಸೊ ವಿತ್ ಎಂಟೈರ್ ಪಾರ್ಟಿ ಅಂಡ್ ಇನ್ಕ್ಲೂಡಿಂಗ್ ದಿ ಇಂಡಿಯಾ ಲೈನ್ ಸ್ಟ್ಯಾಂಡ್ ಯುನೈಟೆಡ್ ಸಪೋರ್ಟಿಂಗ್ ಮೈ ಚೀಫ್ ಮಿನಿಸ್ಟರ್. ವಿ ಸ್ಟ್ಯಾಂಡ್ ಬೈ ಹಿಮ್. ದೇರ್ ಇಸ್ ನೋ ಕ್ವಶನ್ ಆಫ್ ರೆಸಿಗ್ನೇಷನ್. ದೇರ್ ಇಸ್ ನೋ ಪಾಯಿಂಟ್ ಆಫ್ ರೆಸಿಗ್ನೇಷನ್. ಯು ವಿಲ್ ಬಿ ಮೈ ಚೀಫ್ ಮಿನಿಸ್ಟರ್. ವಿ ವಿಲ್ ವರ್ಕ್ ಟುಗೆದರ್. ವಿ ವಿಲ್ ಸರ್ವ್ ದಿ ಪೀಪಲ್ ಆಫ್ ದಿಸ್ ಕರ್ನಾಟಕ ಆಸ್ ಡಿಸೈರ್ಡ್ ಬೈ ಪೀಪಲ್ ಆಫ್ ದಿಸ್ ಸ್ಟೇಟ್. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ದೇಶ ರಾಜ್ಯ ಬಹಳ ಸಂಭ್ರಮದಿಂದ ನಾವೆಲ್ಲ ಆಚರಣೆಯನ್ನ ನಾವು ಮಾಡಿದ್ದೇವೆ. ಈ ದೇಶಕ್ಕೆ ರಾಜ್ಯಕ್ಕೆ ಅನೇಕ ವಿಚಾರಗಳನ್ನ ಜನ ಚರ್ಚೆ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನ ನಾವೆಲ್ಲ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನಾವೆಲ್ಲ ಆಚರಣೆಯನ್ನು ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಇದೆಲ್ಲ ಆಚರಣೆ ಮಾಡಿದ ತಕ್ಷಣ ರಾಜ್ಯಪಾಲರು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಒಂದು ಪತ್ರವನ್ನ ಅವರ ಸೆಕ್ರೆಟರಿ ಮುಖಾಂತರ ಕಳಿಸ್ಕೊಂಡಿದ್ದಾರೆ. ರಾಜ್ಯಪಾಲರಿಗೆ 26/7 ರಂದು ನೋಟಿಸ್ ವಿಚಾರವಾಗಿ ಅದೇ ಉತ್ತರವನ್ನ ಸಮೇತ ನಾವೆಲ್ಲ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೆ. 1/8/2024 ಒಂದು ಸಂಪುಟ ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತ ಘೋಷ ಪರಿವಾದ ವೇಷದ ಪಿತೂರಿಯನ್ನ ಒಳಗೊಂಡಂತ ಹೇಳಿಕೆಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳು ಕೂಡ ಬಿಡುಗಡೆ ಮಾಡಿದ್ದನ್ನ ತಾವೆಲ್ಲ ಗಮನಿಸಿದ್ವಿ. ಏನು ಕೆಲವು ಅನೇಕರು ದೂರುಗಳನ್ನ ಕೊಟ್ಟಿದ್ರು, ಒಬ್ರು ಇಬ್ರು ಮೂರು ಜನ ಅವೆಲ್ಲದರೂ ಕೂಡ ತಿರುಳಿಲ್ಲ ಅಂತ ಹೇಳಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ, ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಇವೆಲ್ಲ ಗಮನದಲ್ಲಿ ತಿಳಿ ತಿಳಿಯಾಗಿ ಇದು ಪೂರ್ವಕವಾಗಿ ರಾಜಕೀಯ ಪ್ರೇರಿತವಾದಂತ ಕಂಪ್ಲೇಂಟ್ಗಳು, ಇದನ್ನ ನೀವು ಗಮನದಲ್ಲಿ ತೆಗೆದುಕೊಳ್ಳಬಾರದು, ಇದನ್ನ ಸಂವಿಧಾನ ನೀವು ಉಳಿಸಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು, ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ತರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ, ಯಾವ ಲೋಪದೋಷ ಕೂಡ ಆಗಿಲ್ಲ, ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದೂ ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರು ಕೂಡ ನಾವು ತಿಳಿಸಿದ್ದೇವೆ. ರಾಜ್ಯಪಾಲರ ಹುದ್ದೆ ಬಹಳ ಘನತೆಗೆ ಬಹಳ ದೊಡ್ಡ ಗೌರವ, ಘನವೆತ್ತ ರಾಜ್ಯಪಾಲರಿಗೆ ನಾವೆಲ್ಲ ಗೌರವನ ಕೊಡ್ತೇವೆ. ಇಡೀ ಸರ್ಕಾರ ಅವರ ಕೈ ಕೆಳಗಡೆ ಅವರ ಮಾರ್ಗದರ್ಶನದಲ್ಲಿ ಅವರ ಹೆಸರಿನಲ್ಲಿ ಒಂದು ಸರ್ಕಾರ ನಡೀತದೆ. ಸೊ ಅದರಿಂದ ನಾವು ಸಂವಿಧಾನದ ಮೌಲ್ಯಗಳನ್ನ ಎತ್ತಿಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲಿಂದ ಕೂಡ ನಾವೆಲ್ಲ ಪ್ರತಿಪಾದಿಸಿಕೊಂಡು ನಾವು ಬಂದಿದ್ದೇವೆ. ಯಾರೇ ಆಗಲಿ ನಾವು ಶಾಸಕರಾಗಿರ್ಬೇಕಾಗಲಿ, ಸಂಸದ ಸದಸ್ಯರಾಗಬೇಕಾಗಲಿ, ಮಂತ್ರಿಗಳಾಗಬೇಕಾಗಲಿ, ರಾಜ್ಯಪಾಲರಾಗಬೇಕಾಗಲಿ, ಜಡ್ಜ್ಗಳಾಗಬೇಕಾಗಲಿ, ಸಂವಿಧಾನದ ಮೌಲ್ಯವನ್ನು ಎತ್ತಿಡಿತೇವೆ ಅಂತೇಳಿ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಏನು ಮಾತುಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಾವೆಲ್ಲ ನಾವು ಕೆಲಸವನ್ನು ನಾವು ಮಾಡಿಕೊಂಡು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೆಲ್ಲ ನಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನ ಕಳಿಸ್ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ, ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಈ ರೀತಿ ನಾವು ಪರ್ಮಿಷನ್ ಅನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಕೊಂತ
ಕಳಿಸ್ಕೊಂಡಿದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ರಾಜಕೀಯವಾಗಿ ತಿಳ್ಕೊಂಡ ಮಟ್ಟಿಗೆ ಯಾವ್ದಾದ್ರು ಪ್ರಾಸಿಕ್ಯೂಷನ್ ಆಗಲಿ ಎನ್ಕ್ವೈರಿಗಾಗಲಿ ಯಾವ್ದಾರು ಇಲ್ಲದೆ ಒಂದು ಸಾಮಾನ್ಯವಾದ ಪ್ರಿಮಿನರಿ ಎನ್ಕ್ವೈರಿ ಹಾಗೂ ಯಾರು ನಡೆಸಿದ್ದಾರೆ, ಯಾವ್ದಾದ್ರು ಒಂದು ಎನ್ಕ್ವೈರಿ ಇಲ್ಲ ಲೋಕ ಆಗ್ತಾರೆ, ಯಾರು ಒಂದು ಎನ್ಕ್ವೈರಿ ನಡೆದು ಯಾವ್ದಾದ್ರು ಒಂದು ರಿಪೋರ್ಟ್ ಏನಾದ್ರು ಬಂದಿದ್ರೆ ಆಯ್ತು, ನೀವು ಅದಕ್ಕೇನು ಬೇಕು ಪ್ರಾಸಿಕ್ಯೂಷನ್ಗೆ ಒಂದು ಅವಕಾಶ ಕೊಡ್ಬೋದು ಅನ್ನೋದು. ಯಾಕೆಂದ್ರೆ ಹಿಂದೆ ಬೇಕಾದಷ್ಟು ಘಟನೆಗಳೆಲ್ಲ ನಾವು ನೋಡಿದ್ದೇವೆ. ಈಗ ಕುಮಾರಸ್ವಾಮಿ ಅವರ ವಿಚಾರ ನಿಂತಾ ಇದ್ದರು, ರಾಜ್ಯದ ಮಾಜಿ ಮುಖ್ಯಮಂತ್ರಿ. ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೆದಿತ್ತು, ಡೀಟೇಲ್ ಇದೆ. ಅವರು ಡೀಟೇಲ್ ಸುಮಾರು 23/11/23 ಲೋಕಾಯುಕ್ತ ಅವರೇ ಎಕ್ಸಲೆನ್ಸಿ ದಿ ಗವರ್ನರ್ ಆಫ್ ಕರ್ನಾಟಕ ರಾಜ್ಭವನ್ಗೆ ರಿಕ್ವೆಸ್ಟ್ ಆಫ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ಇನ್ ನಂಬರ್ 16 ಕ್ರೈಮ್ ನಂಬರ್ 16 ಬಾರ್ 2014 ಲೋಕಾಯುಕ್ತ ಅಂತ ಹೇಳಿ ಅವರು ಸಬ್ಜೆಕ್ಟ್ ಮಾಡಿ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ವಾಸ್ ಕಾನ್ಸ್ಟಿಟ್ಯೂಟೆಡ್ ಡಿಪಿಆರ್ ಸೋ ಡೇಟೆಡ್ 24/1/2014 ಟು ಇನ್ವೆಸ್ಟಿಗೇಟ್ ದಿ ಕೇಸ್ ಆಫ್ ಇಲ್ಲೀಗಲ್ ಐರನ್ ಓರ್ ಮೈನಿಂಗ್ ಸ್ಯಾಂಕ್ಷನ್ ಇನ್ ಕರ್ನಾಟಕ ಲೋಕಾಯುಕ್ತ ರಿಪೋರ್ಟ್ 22/11/2013 ಅಂಡ್ 6/6/2013. ಇನ್ ದಿಸ್ ರಿಗಾರ್ಡ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಫ್ ಎಸ್ ಐ ಟಿ ಆಫ್ಟರ್ ಕನ್ಕ್ಲೂಷನ್ ಆಫ್ ಇನ್ವೆಸ್ಟಿಗೇಷನ್ ಕ್ರೈಮ್ ನಂಬರ್ 16/2004 ರೆಡ್ ವಿತ್ 420, 465, 468, 409, 120B ಅಂತೆಲ್ಲ ಬರೆದು ವಿತ್ ರೆಫರೆನ್ಸ್ ಟು ಸೀಕಿಂಗ್ ಸ್ಯಾಂಕ್ಷನ್ ಟು ಪ್ರಾಸಿಕ್ಯೂಟ್ ಶ್ರೀ ಕುಮಾರಸ್ವಾಮಿ ದೆನ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡರ್ ದಿ 197 IPC ವಿತ್ 19 ಆಫ್ ದಿ ಪಿ ಸಿ ಆಕ್ಟ್ 98 ಅಂತ ಹೇಳಿ ಅವ್ರು ಮಾಡಿ ಅವರು ಯು ಆರ್ ಹಿಯರ್ ಬೈ ರಿಕ್ವೆಸ್ಟೆಡ್ ಅಕಾರ್ಡ್ ಸ್ಯಾಂಕ್ಷನ್ ಅಂತಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡಿ ಕಳಿಸಿದ್ದಾರೆ. ಅದಲ್ಲದೆ ಒಂದು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ, ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಇದೇ ರೀತಿ 13/5/2024 ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಭೀಮಪ್ಪ ಗುಂಡಪ್ಪ ಸಮಾಜ ಸೇವರು ಶಶಿಕಲಾ ಜೊಲ್ಲೆಯವರ ಮೇಲೆ 9/12/21 ಅದು ಕೂಡ ತನಿಖೆ ಮಾಡಿಬಿಟ್ಟು ಅದು ಕೂಡ ಪ್ರಾಸಿಕ್ಯೂಟ್ ಪರ್ಮಿಷನ್ ಕೊಡಬೇಕು ಅಂತ ಅದು ಕೂಡ ಒಂದು ಕಳಿಸ್ಕೊಟ್ಟಿದೆ. ಅದಲ್ಲದೆ ನಿರಾಣಿ ಅವರ ಮೇಲೂ ಕೂಡ ಅದು ಕೂಡ ಬಂತು. ಅವರು ಸುಮಾರು 9/12/2021 ಅದು ಕೂಡ ಅವರು ಒಂದು ನಿರಾಣಿ ಅವರ ಮೇಲೂ ಕೂಡ 13/5/2004 ಅದೆಲ್ಲ ಕೂಡ ಕೆಲವೆಲ್ಲ ನಿರ್ದೇಶನ ನಮ್ಮ ಹತ್ರ ದಾಖಲೆಗಳು ಕೂಡ ಸಮೇತ ಇದೆ ಮಾಡಿ ಕಳಿಸ್ಕೊಂಡಿದ್ದಾರೆ. ಅವೆಲ್ಲ ಕಳಿಸ್ಕೊಟ್ಬಿಟ್ಟು ಎನ್ಕ್ವೈರಿಗಳು ನಡೆದಿದೆ, ಒಂದು ಸ್ಟೇಜಲ್ಲಿ ಮಾಡಿ ಪರ್ಮಿಷನ್ ಮಾಡಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ. ಈ ಕೇಳಿದಂಥ ಸಂದರ್ಭದಲ್ಲಿ ಅವೆಲ್ಲ ಇನ್ನೂ ತೀರ್ಮಾನ ಇಲ್ಲ. ನಾನು ಓದ್ ಕ್ಯಾಬಿನೆಟ್ ಪ್ರೆಸ್ ಕಾನ್ಫರೆನ್ಸ್ ಹೇಳಿದಂಗೆ ಒಂದೇ ದಿನ ವಿತಿನ್ 24 hours ಒಂದು ಲೆಟರ್ ಬರ್ತದೆ, ಇಮಿಡಿಯೇಟಾಗಿ ಗವರ್ನರ್ ಸಾಹೇಬರು ಮುಖ್ಯಮಂತ್ರಿಗಳಿಗೆ ನೀವು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾರೆ, ಶೋಕಾಸ್ ನೋಟಿಸ್ ಕೇಳ್ತಾರೆ. ನಾವು ಅದಕ್ಕೆ ಹೇಳಿದ್ದೇವೆ ಇಟ್ ನಾಟ್ ವಿತಿನ್ 24 hours, ಇನ್ನೂರು ಪೇಜು 200 pages ಇದೆ, ಏಕಾಏಕಿ 24 hours ಬರಕ್ಕಿಲ್ಲ ಮುಂಚಿತವಾಗಿ ನೀವು ಲೆಟರ್ ರೆಡಿ ಮಾಡೋದು ಆಗಲ್ಲ, ದಿಸ್ ಹ್ಯಾಸ್ ಟು ಬಿ ಎನ್ಕ್ವೈರ್ ಆಗಬೇಕು ಅಂತೇಳಿ ನೀವು ದಯವಿಟ್ಟು ಇದನ್ನು ಗೌರವಯುತವಾಗಿ ಇದನ್ನು ತಿರಸ್ಕರಿಸಬೇಕು ಅಂತೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆವು. ಆ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಅವರು ಅದಕ್ಕೆ ತಿರಸ್ಕಾರ ಮಾಡಿ ಇವತ್ತು ಅವರು ಈ ಪತ್ರವನ್ನು ಯುಕೆಲಿ ಅವರ ಸೆಕ್ರೆಟರಿ ಪ್ರಭುಶಂಕರ್ ಅವರ ಸ್ಪೆಷಲ್ ಸೆಕ್ರೆಟರಿ ಗವರ್ನರ್ ಆಫ್ ಕರ್ನಾಟಕ ಅವ್ರ ಕೈಲಿ ನಾವು ಏನು ಬದೀರ್ ಕುಮಾರ್ ಎಸ್ ಪಿ, ಡಿ ಜೆ ಅಬ್ರಾಮ್ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಅಲಿಗೇಷನ್ ಮಾಡಿದ್ದಾರೆ, ಈ ದೃಷ್ಟಿಯಿಂದ ನಾನು ಪರ್ಮಿಷನ್ನ ತನಿಖೆ ಮಾಡಲಿಕ್ಕೆ ಐ ಇರ್ ಬೈ ಅಕಾರ್ಡ್ ಸ್ಯಾಂಕ್ಷನ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಂಡರ್ 17A ಅಂದ್ರೆ ಅದೊಂದು ಎನ್ಕ್ವೈರಿ ಮಾಡಲಿಕ್ಕೆ ಮತ್ತು 1998 ಇದ್ರ ಪ್ರಕಾರ ಮತ್ತು 218 ಪ್ರಕಾರ ಭಾರತೀಯ ನಾಗರಿಕ ಸಂರಕ್ಷಣಾ ಸಮಿತಿ ಪ್ರಕಾರ ಇದಕ್ಕೆ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ನಾವು ಹೇಳೋದಿಷ್ಟೇ, ದಿಸ್ ಇಸ್ ಪ್ಯೂರ್ಲಿ
ನಾಟ್ ಮಿಸ್ಟರ್ ಸಿದ್ದರಾಮಯ್ಯ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 126 ಜನ ಪ್ಲಸ್ ಇಬ್ರು ಪಕ್ಷೇತರವಾಗಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವಂತಹ 3 ಜನ ಕೊಟ್ಟಿರುವಂತಹ ಎಲ್ಲ ಶಾಸಕರ ಬಲದ ವಿರುದ್ಧ ಈ ರಾಜ್ಯದ ಜನತೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬಲಿಷ್ಠವಾದಂತಹ ಯಾರ ಮೇಲೆ ಶಕ್ತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ನಡೆಸ್ತಾ ಇರೋ ಒಂದು ದೊಡ್ಡ ಸರ್ಕಾರ, ಇಡೀ ದೇಶದಲ್ಲಿ ಒಂದು ಅಪೋಸಿಷನ್ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಬಹಳ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಆಡ್ತಾ ಇರುವಂತ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದರ ಮೇಲೆ ಇವತ್ತು ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ. ಏನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ, ಈ ಸರ್ಕಾರವನ್ನ ಅಸ್ಥಿರ ಮಾಡ್ತೇವೆ, 8 ತಿಂಗಳಲ್ಲೇ ನಾವು ತೆಗಿತೇವೆ ಅಂತ ಹೇಳಿ ಹೊರಟಿ ಸ್ಟೇಟ್ಮೆಂಟ್ ಮಾಡಿದ್ರು. ಇದರ ಪೂರಕವಾಗಿ ಈ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮ್ಗೆಲ್ಲ ಈ ರಾಜ್ಯದ ಜನತೆಗೆ ತಮ್ಗೆ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇವೆ. ಎಂಟೈರ್ ಸ್ಟೇಟ್ ದಿ ಕಾಂಗ್ರೆಸ್ ಪಾರ್ಟಿ ಲೆಜಿಸ್ಲೇಟರ್ಸ್ ಅಂಡ್ ದಿ ಕ್ಯಾಬಿನೆಟ್ ಸ್ಟ್ಯಾಂಡ್ಸ್ ಬಿಹೈಂಡ್ ಮಿಸ್ಟರ್ ಸಿದ್ದರಾಮಯ್ಯ. ಹಿ ಇಸ್ ಮೈ ಚೀಫ್ ಮಿನಿಸ್ಟರ್, ಯು ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. ವಿ ಸ್ಟ್ಯಾಂಡ್ ಸಾಲಿಡ್ಲಿ ಬಿಹೈಂಡ್ ಹಿಮ್. ದಿ ಪಾರ್ಟಿ ಆಲ್ಸೋ ವಿಲ್ ಹ್ಯಾವ್ ಎ ಪ್ರಾಪರ್ ಪ್ರೋಗ್ರಾಮ್ ಟು ಸಪೋರ್ಟ್ ಇಸ್ ಕೇಸ್. ದರ್ ಇಸ್ ನೋ ಕೇಸ್, ದೇ ಹ್ಯಾವ್ ಮೇಡ್ ಎ ಕೇಸ್ ವಿಥೌಟ್ ಎ ಕೇಸ್. ಸೊ ಅದರಿಂದ ನಾವು ಕಾನೂನ ಚೌಕಟ್ಟಲ್ಲೂ ಕೂಡ ಏನು ಗವರ್ನರ್ ಅವರು ನಮಗೆ ಏನು ಪತ್ರವನ್ನು ತಂದಿದ್ದಾರೆ, ಏನು ನೋಟಿಸ್ ಕೊಟ್ಟಿದ್ದಾರೆ, ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನು ಹೇಳಿದ್ದಾರೆ, ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಅದಲ್ಲದೆ ರಾಜಕೀಯ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನು ತಿಳಿಸಿ ನಾವು ಜನರದ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ದೇರ್ ಇಸ್ ನೋ, ಇಟ್ ಈಸ್ ಅಗೇನ್ಸ್ಟ್. ನೀವೇನೇನು ಮಾಡಿದ್ದೀರಿ, ಗವರ್ನರ್ ಕಚೇರಿಯನ್ನ ಉಪಯೋಗಿಸ್ಕೊಂಡು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಒಂದು ಹುನ್ನಾರ ನಡೀತಾ ಇದೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ, ಮಾಡಲೇಬೇಕಾಗಿದೆ. ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕಾಗಿದೆ, ಸಂವಿಧಾನವನ್ನು ನಾವು ರಕ್ಷಣೆ ಮಾಡಲೇಬೇಕಾಗಿದೆ. ವಾಟ್ ಎವರ್ ದಿ ನೋಟಿಸ್ ಹ್ಯಾಸ್ ಬೀನ್ ಗಿವನ್, ವಾಟ್ ಎವರ್ ದಿ ಸ್ಯಾಂಕ್ಷನ್ ಹ್ಯಾಸ್ ಬೀನ್ ಗಿವನ್, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಅಗೇನ್ಸ್ಟ್ ಇಟ್ಸ್ ಲಾ. ವಿ ಆಲ್ ಹ್ಯಾವ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಲಾ. ವಿ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ದಿ ಲಾ ಆಫ್ ದಿಸ್ ಕಂಟ್ರಿ ವಿಲ್ ಹೆಲ್ಪ್ ಅಸ್ ಪ್ರಿವೇಲ್ ಅಪ್, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಪ್ರೂನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಸೊ ಅದಕ್ಕೆ ನಾವು ಕಾನೂನಿನ ಸಮರವನ್ನು ಕೂಡ ಮಾಡಲಿಕ್ಕೆ ನಾವೆಲ್ಲ ಸಜ್ಜತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ನಾವು ಕಾನ್ಸ್ಟಿಟ್ಯೂಷನ್ ಕೂಡ ನಾವು ರಕ್ಷಣೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಇಟ್ ಈಸ್ ಅಗೇನ್ಸ್ಟ್ ಒಬ್ಬ ಹಿಂದುಳು ವರ್ಗದ ಒಬ್ಬ ನಾಯಕ ಎರಡನೇ ಬಾರಿಗೆ ಈ ದೇಶದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾ ಇರೋದನ್ನ ಸಹಿಸಕ್ ಆಗದೆ ಒಂದು ದೊಡ್ಡ ಪಿತೂರಿಯನ್ನೇ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಬಿಜೆಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಒಂದು ಷಡ್ಯಂತ್ರವನ್ನ ಇವತ್ತು ನಡೆಸ್ತಾ ಇದೆ. ಇದನ್ನ ಧಿಕ್ಕರಿಸಿ ನಾವು ಹೋರಾಟವನ್ನ ಮಾಡ್ತೇವೆ. ನಮಗೆ ಕಾನೂನಲ್ಲಿ ಗೌರವ ಇದೆ, ರಕ್ಷಣೆ ಇದೆ, ರಕ್ಷಣೆ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ. ಆ ದೃಷ್ಟಿಯಿಂದ ನಮ್ಮ ಹೋರಾಟವನ್ನ ನಾವು ಮಾಡ್ತೇವೆ. ಇಟ್ ವಿಲ್ ಬಿ ಎ ಪ್ಯೂರ್ಲಿ ಎ ಪೊಲಿಟಿಕಲ್ ಅಂಡ್ ಎ ಲೀಗಲ್ ಮ್ಯಾಟರ್ ವಿಚ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಇದು ಈ ಏನು ಈ ಸ್ಟೇಟ್ಮೆಂಟ್ ಇದೆಲ್ಲ ಇದೆ, ಇದು ಬಿಜೆಪಿಯ ಮೌತ್ ಪೀಸ್ಗಳ ಆಗಬಾರ್ದಾಗಿ. ಅದರಿಂದ ಸೊ ಇಟ್ ಈಸ್ ನಮ್ಮ, ನಾವೇನು ಈ ಬಡವ್ರಿಗೆ ಸಹಾಯ ಮಾಡ್ತಾ ಇದೀವಲ್ಲ, 56,000 ಕೋಟಿ ರೂಪಾಯಿನ ಬಡವ್ರಿಗೋಸ್ಕರ ಹಂಚ್ತಾ ಇದೀವಲ್ಲ, ಇಂತ ಒಂದು ದೊಡ್ಡ ಐತಿಹಾಸಿಕವಾದಂತ ನಿಲುವು ಈ ದೇಶದಲ್ಲಿ ಕರ್ನಾಟಕ ರಾಜ್ಯದ ತೆಗೆದುಕೊಂಡು ಬಡವರಿಗೆ ಸಹಾಯ ಮಾಡ್ತಾ ಇದೆಯಲ್ಲ, ಅದರ ವಿರುದ್ಧವಾಗಿ ಇವತ್ತು ಇಂತ ಒಂದು ಷಡ್ಯಂತ್ರವನ್ನ ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗೆದಕ್ಕೆ ಏನು ಪ್ರಯತ್ನ ನಡೀತಾ ಇದೆ, ಇದು ಸಾಧ್ಯನೇ ಇಲ್ಲ ಎಂಪಿಯಲ್ಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸ್ವಇಚ್ಛೆಯಿಂದಲ್ಲ ಸಾಮೂಹಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೇವೆ. ಅದಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಬೆಟ್ಟದ ಸಂದರ್ಭದಲ್ಲಿ ಗವರ್ನರ್ಗಳ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ರೂಲಿಂಗ್ಸ್ ಕೂಡ ಆಗಿದೆ. ಇವತ್ತು ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ, ತಮಿಳ್ನಾಡಲ್ಲಿ, ಕೇರಳಲ್ಲಿ,
ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಜಾರ್ಖಂಡ್, ತೆಲಂಗಾಣ, ಪಂಜಾಬ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಗವರ್ನರ್ ಹಸ್ತಪ್ರೇಕ್ಷ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಸರ್ಕಾರಗಳನ್ನ ತೆಗಿಬೇಕು, ಅಲ್ಲಾಡಿಸ್ಬೇಕು ಅಂತ ಬೇಕಾದಷ್ಟು ಪ್ರಯತ್ನ ನಡೆದ್ರು, ಯಾವ ಸರ್ಕಾರ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ದಿ ಎಂಟೈರ್ ಪಾರ್ಟಿ ಅಂಡ್ ಇನ್ಕ್ಲೂಡಿಂಗ್ ದಿ ಇಂಡಿಯಾ ಲೈನ್ ಸ್ಟ್ಯಾಂಡ್ ಯುನೈಟೆಡ್ ಸಪೋರ್ಟಿಂಗ್ ಮೈ ಚೀಫ್ ಮಿನಿಸ್ಟರ್. ವಿ ಸ್ಟ್ಯಾಂಡ್ ಬೈ ಹಿಮ್. ದೇರ್ ಇಸ್ ನೋ ಕ್ವಶನ್ ಆಫ್ ರೆಸಿಗ್ನೇಷನ್. ದೇರ್ ಇಸ್ ನೋ ಪಾಯಿಂಟ್ ಆಫ್ ರೆಸಿಗ್ನೇಷನ್. ಯು ವಿಲ್ ಬಿ ಮೈ ಚೀಫ್ ಮಿನಿಸ್ಟರ್. ವಿ ವಿಲ್ ವರ್ಕ್ ಟುಗೆದರ್. ವಿ ವಿಲ್ ಸರ್ವ್ ದಿ ಪೀಪಲ್ ಆಫ್ ದಿಸ್ ಕರ್ನಾಟಕ ಆಸ್ ಡಿಸೈರ್ಡ್ ಬೈ ಪೀಪಲ್ ಆಫ್ ದಿಸ್ ಸ್ಟೇಟ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.